ಬಗೀರ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 31 ತಾರೀಕು. ಅಮ್ಮನ ದರ್ಶನ ಪಡೆಯಲು ಬಂದಿದ್ದೀನಿ. ಎಂಟೈರ್ ಮಂಗಳೂರು, ಸೋಮೇಶ್ವರ ಟೆಂಪಲ್ಲು, ಹೊರಗಜ್ಜ, ಕೊಲ್ಲೂರು, ಈಗ ಕಟೀಲು, ಎಲ್ಲ ಕಡೆ ದರ್ಶನ ತಗೊಂಡು ಅಮ್ಮನ ದರ್ಶನ ತಗೊಂಡು ಪ್ರಿಪೇರ್ ಆಗಿ ಹೋಗೋಣ ಅಂತ ಬಂದಿದ್ದೀನಿ. ಭಾಳ ಖುಷಿಯಾಯಿತು. ಇಲ್ಲಿರೋ ವೆದರ್ ಆಗಿರಲಿ, ಜನ ಆಗಿರಲಿ, ಪ್ರೀತಿ ಆಗಿರಲಿ, ದೇವಸ್ಥಾನ ಆಗಿರಲಿ, ಪ್ರತಿಯೊಂದು ಬಹಳ ಶಿಸ್ತಾಗಿದೆ, ಬಹಳ ಅಚ್ಚುಕಟ್ಟಾಗಿದೆ. ಅದೇ ಮುಂದುವರಿಗೆ ನಮ್ಮ ಸಿನಿಮಾಗೂ ಒಳ್ಳೇದಾಗಲಿ, ಎಲ್ರಿಗೂ. ಇಲ್ಲಿರೋ ಚಿತ್ರತಂಡಗಳು, ಕೆಲವು ಟ್ರೈಲರ್ಸು, ಟೀಸರ್ಸ್ ಎಲ್ಲ ಬಂದಾಗ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ದೀನಿ, ಜೊತೆಗೆ ನಿಂತ್ಕೊಂಡಿದ್ದೀನಿ. ಅವ್ರ ವರ್ಕ್ ಎಲ್ಲ ನನಗೆ ಬಹಳ ಇಷ್ಟ. ಸೊ ಆ ಭೇದ ಭಾವ ಎಲ್ಲ ಇಲ್ಲ. ಇವತ್ತು ಇಂಡಿಯನ್ ಸಿನಿಮಾ ಅಂದರೆ ನಾವೆಲ್ಲ ಒಂದು ಇಂಡಿಯನ್ ಸಿನಿಮಾ, ಅದು ಕೆಳಗಡೆ ನಾವೆಲ್ಲ ಕೆಲಸ ಮಾಡೋರು, ಅದು ಕರ್ನಾಟಕ ಅಥವಾ ತುಳು ಕನ್ನಡ ಅಥವಾ ಆಂಧ್ರ, ತಮಿಳ್ನಾಡು, ಅದೆಲ್ಲ ಬರಬಾರ್ದು ಅಂತ ನಾನು ಅನ್ಕೋತೀನಿ. ಇಂಡಿಯಾ, ನಾವೆಲ್ಲರೂ ಇಂಡಿಯನ್ಸ್ ಮೊದಲು, ತದನಂತರ ಮಿಕ್ಕಿದ್ದೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.